ರಾಯಚೂರಿನಲ್ಲಿ ರಾಹುಲ್ ಗಾಂಧಿ ರ್ಯಾಲಿ, 500 ಮೀಟರ್ ಉದ್ದದ ಧ್ವಜ ಹಿಡಿದು ಎಐಸಿಸಿ ಅಧ್ಯಕ್ಷರಿಗೆ ಸ್ವಾಗತ, ಸಂಚಾಲಂ ದರ್ಗಾ ರಾಹುಲ್ ಭೇಟಿ. ಚುನಾವಣೆಗೂ ಮುನ್ನವೇ ಮತದಾರರಿಗೆ ಆಮಿಷ, ಮಹಿಳೆಯರಿಗೆ ಕುಕ್ಕರ್ ನೀಡಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಪುತಲಾಯಿಸುತ್ತಿದ್ದಾರೆ, ವಿಶ್ವ ಮಹಿಳಾ ದಿನಾಚರಣೆ ನೆಪದಲ್ಲಿ ಹಂಚಿಕೆ. ಪೊಲೀಸರ ಬಲೆಗೆ ಬಿದ್ದ ಕುಖ್ಯಾತ ರಾಮ್ಜಿ ಗ್ಯಾಂಗ್, ಜನರಿಂದ ಹಣ ದೋಚ್ತಾ ಇದ್ದ ಖದೀಮರು ಅಂದರ್, ಜಯನಗರ ಪೊಲೀಸರಿಂದ ತಮಿಳುನಾಡಿನ 6 ಮಂದಿ ಅರೆಸ್ಟ್. ಲವ್ ಜಿಹಾದ್ಗೆ ಖಡ್ಗವೇ ಉತ್ತರ, ಯಾರೇ ಲವ್ ಜಿಹಾದಿ ಕಣ್ಣೆತ್ತಿ ನೋಡಿದ್ರೆ ಅವರ ಕುತ್ತಿಗೆ ಕತ್ತರಿಸಿ, ಬೆಳಗಾವಿಯಲ್ಲಿ ಸಾಧ್ವಿ ಸರಸ್ವತಿ ವಿವಾದಾತ್ಮಕ ಹೇಳಿಕೆ. ಬೆಂಗಳೂರಿಗೆ ಕಾದಿದೆ ಭಾರೀ ಗಂಡಾಂತರ, ಭವಿಷ್ಯದಲ್ಲಿ ನೀರಿಗೆ ಶುರುವಾಗಲಿದೆ ಹಾಹಾಕಾರ, ವಿಶ್ವದ 11 ನಗರಗಳ ಪಟ್ಟಿಯಲ್ಲಿ ಸಿಲಿಕಾನ್ ಸಿಟಿಗೆ 2ನೇ ಸ್ಥಾನ. ರಿಯಾಲಿಟಿ ರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಿಯಾಲಿಟಿ ಶೋ ಆಡಿಷನ್ನಲ್ಲಿ ಅಶ್ಲೀಲವಾಗಿ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಈಗಾಗಲೇ ಒಬ್ಬ ಯುವತಿ ಆರೋಪಿಸಿದ್ರು, ಜೊತೆಗೆ ಸಂಗೀತ ಕೂಡ ಫೋನಿನಗೆ ಬಂದು ಯಾವ ಮಾನದಂಡದ ಮೇಲೆ ನೀವು ನಮ್ಮನ್ನು ಆಯ್ಕೆ ಮಾಡ್ತೀರಿ ಅನ್ನುವಂಥದ್ದು. ಸೊ ಪಲ್ಲವಿ ಈಗ ನಮ್ಮ ಜೊತೆ ಆಡಿಷನ್ನಲ್ಲಿ ಭಾಗಿಯಾಗಿದ್ದಂತಹ ಪಲ್ಲವಿ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಲ್ಲವಿ, ಈಗಾಗಲೇ ಹಲವಾರು ಆರೋಪಗಳನ್ನು ಮಾಡ್ತಾ ಇದ್ರು, ಸೊ ನೀವು ನಿನ್ನೆ ಆಡಿಷನ್ನಲ್ಲಿ ಹೋಗಿದ್ರಾ, ಏನಾಯ್ತು ಅಲ್ಲಿ? ಹೌದು, ನಾನು ಆಡಿಷನ್ ಹೋಗಿದ್ದೆ. ಆಕ್ಚುಲಿ ನಾವು ಮಾರ್ನಿಂಗ್ ಅರೌಂಡ್ 7:30 ಎಲ್ಲ ಹೋಗಿದ್ವಿ, ಅಲ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ವಿ. ಕ್ಯೂಲ್ಲಿ ತುಂಬಾ ಜನ ಇದ್ರು, ಆಗ್ಲೇ ನಾವು ಹೋಗೋಷ್ಟ್ರಲ್ಲೇನೆ ನಾವು ಹೋದೆ, ಕ್ಯೂಲ್ ನಿಂತಿದ್ವಿ. ಸೊ 9:30 ಅಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು, ಲೈಕ್ ಮೂವ್ ಆಗ್ತಾ ಇದ್ರು, ಫಾರ್ಮ್ಸ್ ಕೊಡ್ತಾ ಇದ್ರು. ಹೊರಗಡೆನೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಿಪರೇಷನ್ಸ್ ಹೇಗಿರುತ್ತೆ, ಯಾಕಂದ್ರೆ ತುಂಬಾ ಜನ ಫಸ್ಟ್ ಟೈಮ್ ಬಂದಿರೋರು ಇರ್ತಾರೆ, ಬೇರೆ ಕಡೆ ಅಟೆಂಡ್ ಮಾಡಿರೋರು ಕೂಡ ಇರ್ತಾರೆ. ಅವ್ರವ್ರ ಟ್ಯಾಲೆಂಟ್ಸ್, ನರ್ವಸ್ನೆಸ್, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಎಲ್ಲ ಕೂಡ ಇತ್ತು. ನಮ್ದು ಒಳಗಡೆ ಹೋಗಿ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ವಿ. ಅಲ್ಲಿ ಲೈಕ್ 10 ರೂಮ್ಸ್ 10 ಇಲ್ಲ, ಮೇ ಬಿ 8 to 9 ರೂಮ್ಸ್ ಅಲ್ಲಿ ಒಬ್ಬೊಬ್ಬರದೇ ಆಡಿಷನ್ಸ್ ತಗೊಂತಾ ಇದ್ರು. ಲೈಕ್ 1 to 10, 101 to 10, ಲೈಕ್ 201 to 210 ಆತರ ತಗೊಂತಾ ಇದ್ರು. ನಾವು ಹೋದ್ವಿ, ಹೋದಾಗ ನನ್ಗೆ ಫಸ್ಟ್ ನನ್ನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು, ಒಳಗ್ ಏನಾಯ್ತು ಅಂತ. ಹೋದ್ವಿ ಒಳಗಡೆ, ಇಬ್ರಿದ್ರು, ಬಟ್ ನನ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಲೈಕ್ ಸಿಂಗಲ್ ಇನ್ಫಾರ್ಮೇಶನ್ ಕೂಡ ನನಗ್ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಅವರು ಇಲ್ಲ, ಮೀಡಿಯಾ ಏನ್ ಕೇಳಿದ್ರು ನಿಮ್ಗೆ ಆಡಿಷನ್ ಏನಾಗಿತ್ತು? ಓಕೆ, ಹೋಗಿದ ತಕ್ಷಣನೇ ನನ್ಗೆ ಒಬ್ರು ಫಾರ್ಮ್ ತಗೊಂಡ್ರು, ಒಬ್ರು ಫಾರ್ಮ್ ನೋಡ್ತಾ ಇದ್ರು, ಇನ್ನೊಬ್ರು ಜಸ್ಟ್ ಕುತ್ಕೊಂಡು ನನ್ ಫಾರ್ಮ್ ಕಡೆ ನೋಡ್ಲೂ ಇಲ್ಲ, ಒಂದು ಜಸ್ಟ್ ಒಂದ್ ಸೆಕೆಂಡ್ ಕೂಡ ನೋಡ್ಲಿಲ್ಲ. ಅವರು ನೋಡ್ತಾ ಇದ್ದವ್ರು ಜಸ್ಟ್ ಅವ್ರ ಪಾಡು ನನ್ ಫಾರ್ಮ್ ಅಲ್ಲಿ ಏನೇನ್ ಫಿಲ್ ಮಾಡಿದೀನಿ ಅದನ್ನ ನೋಡ್ತಾ ಇದ್ರು, ಓದ್ತಾ ಇದ್ರು. ಇನ್ನೊಬ್ರು ನನ್ನ ಕ್ವೆಶನ್ಸ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ನಂದು ಒಂದು ಬೇಸಿಕ್ ಇನ್ಫಾರ್ಮೇಶನ್, ನನ್ನ ಹೆಸರು ಕೂಡ ಗೊತ್ತಿಲ್ಲ, ಒಂದ್ ಫಾರ್ಮ್ ಕೂಡ ನೋಡ್ಲಿಲ್ಲ. ಸೊ ಅವರು ಕ್ವೆಶನ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವ್ ಎಲ್ಲೇ ಹೋಗಿ, ನನ್ನ ಕ್ವೆಶನ್ ಏನಂದ್ರೆ ಎಲ್ಲೇ ಹೋಗಿ ಯಾವ್ದೇ ಇಂಟರ್ವ್ಯೂಗೆ ಹೋಗಿ, ಜಸ್ಟ್ ಯಾವ್ದು ಬೇಡ, ನಾರ್ಮಲ್ ಒಂದು ಜಾಬ್ ಹೋದ್ರು ಕೂಡ ಅವರು ನಮ್ಮ ಫಾರ್ಮ್ ನ ಫಸ್ಟ್ ಅನಲೈಸ್ ಮಾಡ್ತಾರೆ, ಆಮೇಲೆ ನಮ್ಮನ್ನ ಕ್ವೆಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ನಮ್ಮನ್ನ ಟ್ರಿಗರ್ ಮಾಡ್ಬೇಕು ಅಂದ್ರೆ ಹೇಗ್ ಬೇಕಾದ್ರೂ ಮಾಡ್ಬೋದು, ಫಾರ್ಮ್ ನೋಡುನು ಕೂಡ ಮಾಡ್ಬೋದು, ನೋಡ್ದಿರನು ಕೂಡ ಮಾಡ್ಬೋದು. ಅಲ್ಲಿ ಅವರು ಫಾರ್ಮ್ ನೋಡಿ ಅನಲೈಸ್ ಮಾಡ್ಬಿಟ್ಟು ಮಾಡ್ತಾರೆ. ಯಾವ್ದೇ ಇಂಟರ್ವ್ಯೂ, ನಾನು ತುಂಬಾ ನಿಮ್ಗೆ ಏನ್ ಪ್ರಶ್ನೆ ಆಗಿದೆ? ಓಕೆ, ನಿಮ್ಮ ಕ್ವೆಶನ್ ಅರ್ಥ ಆಯ್ತು, ನಿಮ್ಮ ಫಾರ್ಮ್ ಅನಲೈಸ್ ಮಾಡದೆ ನಿಮ್ಮನ್ನ ಮಾತಾಡ್ಸೋದಕ್ ಶುರು ಮಾಡಿದ್ರು. ಒಬ್ರು ಫಾರ್ಮ್ ನೋಡ್ತಾ ಇದ್ರು, ಇನ್ನೊಬ್ರು ನಿಮ್ಮನ್ನ ಕ್ವೆಶನ್ ಮಾಡೋದಕ್ ಶುರು ಮಾಡಿದ್ರು. ಓಕೆ, ನೆಕ್ಸ್ಟ್ ಜಸ್ಟ್ ಬೇಸಿಕ್ ಥಿಂಗ್ಸ್ ಕೇಳಿದ್ರು, ಎಲ್ಲಿರೋದು, ಎಲ್ಲಿಂದ ಬಂದಿರೋದು, ಏನ್ ಮಾಡ್ತಿದ್ದೀರಾ, ಏನ್ ಓದಿದಿರಾ, ಬೇಸಿಕ್ ಥಿಂಗ್ಸ್ ಕೇಳಿದ್ರು. ಓಕೆ, ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದೆ. ಅದಾದ್ಮೇಲೆ ನಿಮ್ಗೆ ಏನ್ ಹಾಬೀಸ್, ಏನ್ ಟ್ಯಾಲೆಂಟ್ ಇದೆ ಎಲ್ಲ ಕೇಳಿದ್ರು. ನಾನು ಯಾವ್ದ್ರಲ್ಲೂ ಪರ್ಫೆಕ್ಟ್ ಏನಲ್ಲ, ನಾನು ಎಲ್ಲದನ್ನು ಹೇಳಿದೆ, ನಾನು ಯಾವ್ದ್ರಲ್ಲೂ ಪರ್ಫೆಕ್ಟ್ ಏನಿಲ್ಲ, ಬಟ್ ನನ್ ಡಾನ್ಸ್ ಬರುತ್ತೆ, ಸಿಂಗಿಂಗ್ ಬರುತ್ತೆ, ನನ್ನ ಜಿಮ್ಮಿಂಗ್ ಮಾಡ್ತೀನಿ ಎಲ್ಲಾನು ಹೇಳಿದೆ. ಅದಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಕ್ವೆಶನ್ ಸ್ಟಾರ್ಟ್ ಆಯ್ತು, ನಿಮ್ಗೆ ರಾಯಲ್ ಎನ್ಫೀಲ್ಡ್ ಓಡ್ಸಕ್ ಬರುತ್ತಾ, ಕಾರ್ ಓಡ್ಸಕ್ ಬರುತ್ತಾ ಅಂತ ಕೇಳಿದ್ರು. ಹೌದು, ನನ್ಗೆ ರಾಯಲ್ ಎನ್ಫೀಲ್ಡ್ ಓಡ್ಸಕ್ ಬರುತ್ತೆ, ಕಾರ್ ಅಷ್ಟಾಗಿ ನನಗ್ ಬರೋದಿಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ನೀವು ಈ ಶೋಗೋಸ್ಕರ ಏನ್ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ ಕೇಳಿದ್ರು.
ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ನಾವು ಇಲ್ಲಿ ರಿಯಾಲಿಟಿ ಶೋಗೆ ಬರ್ತಾ ಇದೀವಿ ಅಂದ್ರೆ ಇದೊಂದೇ ರಿಯಾಲಿಟಿ ಶೋ ಅಲ್ಲ, ತುಂಬಾ ರಿಯಾಲಿಟಿ ಶೋಸ್ ಇದೆ, ಒಂದಕ್ಕಿಂತ ಒಂದು ಹೆಚ್ಚು ಅನ್ನೋ ಹಾಗೆ. ಇದಕ್ಕಿಂತ ಹೆಚ್ಚಾಗಿರುವಂತ ರಿಯಾಲಿಟಿ ಶೋಸ್ ಕೂಡ ಇದೆ. ಹುಡುಗಿಯರು ಸ್ಯಾಕ್ರಿಫೈಸ್ ಅಂತ ಹೇಳಿದಾಗ ಅಫ್ಕೋರ್ಸ್ ನೀವ್ ಎಲ್ಲೇ ಹೋದ್ರು ಏನಾದ್ರು ಒಂದ್ ಸ್ಯಾಕ್ರಿಫೈಸ್ ನೀವ್ ಏನಾದ್ರು ಪಡ್ಕೋಬೇಕಂದ್ರೆ ಒಂದ್ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಮಾಡ್ತೀವಿ ನಾವು ಅವನು ಏನೇನ್ ಮಾಡಬಹುದು ಹುಡುಗಿರಾಗಿ ನಿಮ್ಮ ಆನ್ಸರ್ ಏನಾಗಿತ್ತು? ಆಸ್ ವಿ ಹ್ಯಾವ್ ವೆರಿ ಶಾರ್ಟ್ ಟೈಮ್ ಪಲ್ಲವಿ, ಸೊ ತುಂಬಾ ಇನ್ ಡೀಟೇಲ್ ಹೋಗೋದಕ್ಕಿಂತ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾದ್ರೆ. ಓಕೆ, ಸ್ಯಾಕ್ರಿಫೈಸ್ ಏನ್ ಮಾಡಬಹುದು ಅಂತ ಕೇಳಿದ್ರು, ವಾಟ್ ನೆಕ್ಸ್ಟ್? ಸ್ಯಾಕ್ರಿಫೈಸ್ ಏನ್ ಮಾಡಬಹುದು ಅಂತ ಕೇಳಿದ್ರು. ನಾನು ಹೇಳಿದೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಬಿಟ್ ಬರ್ತಾ ಇದೀನಿ ನಾನು ಸೆಲೆಕ್ಟ್ ಆದ್ರೆ, ನನ್ನ ಡೈಲಿ ಸ್ಕೆಡ್ಯೂಲ್ಸ್ ಏನೇನಿದೆ, ನಂದು ವರ್ಕ್ ಕೂಡ ಅದನ್ನ ಬಿಟ್ಟು ನನ್ನ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡೆಂಟ್ ಆಗಿದೆ, ಸ್ಯಾಕ್ರಿಫೈಸ್ ಮಾಡ್ತಾ ಇದೀನಿ. ಇಷ್ಟು ಸಾಕಾಗಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಕೇಳಿದೆ, ಓಕೆ ನೀವು ಏನು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ, ಹೇಳಿ, ಬಿ ಸ್ಪೆಸಿಫಿಕ್. ನಾನು ಡೇರ್ ಎನಫ್. ವಾಟ್ ವಾಸ್ ದ ಆನ್ಸರ್? ದೇ ವೇರ್ ಬ್ಲಾಂಕ್, ಸೈಲೆನ್ಸ್ ಅಲ್ಲಿ. ಅದಾದ್ಮೇಲೆ ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ, ಅವ್ರ ಜೊತೆ ನೀವು ಜಗಳ ಮಾಡಿದೀರಾ, ಬೈದಿದ್ದೀರಾ ಅವ್ರಿಗೆ, ನೀವು ಅವ್ರ ಜೊತೆ ಅವ್ರಿಗೆ ಬೇರೆ ಏನಾದ್ರೂ ಅಫೇರ್ ಇದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಇದಕ್ಕೆ ಇದು ಎಲ್ಲೂ ರಿಲೇಟೆಡ್ ಅಲ್ಲ. ಅರ್ಪಿತಾ, ಅರ್ಪಿತಾ ಈಗ ಆಡಿಷನ್ ಎದುರಿಸಿ ಸೆಲೆಕ್ಟ್ ಆಗಿರುವಂತ ಅರ್ಪಿತಾ ವಾಂಟ್ಸ್ ಟು ಟಾಕ್ ಟು ಯು. ಎಸ್ ಅರ್ಪಿತಾ, ಓಕೆ ಓಕೆ, ಜಸ್ಟ್ 1 ಮಿನಿಟ್, ಐ ವಿಲ್ ಫಿನಿಶ್. ನಾನು ಫಿನಿಶ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೋದು. ನಾನು ಅದಕ್ಕೆ ಏನ್ ಆನ್ಸರ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ, ಅದಕ್ಕೆ ಅವ್ರ ರಿಪ್ಲೈ ಏನಿದೆ ಅಂತ ಹೇಳ್ಬಿಡ್ತೀನಿ. ಅದಾದ್ಮೇಲೆ ನೀವು ಹೇಳ್ಬೋದು, ಬಿಕಾಸ್ ನಿನ್ನ ನಾನು ಒಂದು ಚಾನೆಲ್ ಹೋಗಿದ್ದೆ, ಅವರು ಮಾತಾಡೋದಕ್ಕೆ ಆಕ್ಚುಲಿ ಅವಕಾಶ ಕೊಟ್ಟರು, ಮಧ್ಯದಲ್ಲಿ ತುಂಬಾ ಇಂಟ್ರಪ್ಷನ್ಸ್ ಇತ್ತು, ಮಾತಾಡೋದಕ್ಕೆ ಎಷ್ಟೊಂದು ಪಾಯಿಂಟ್ಸ್ ನ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ ಅಲ್ಲಿ. ಬಿ ಮೋರ್ ಸ್ಪೆಸಿಫಿಕ್ ಪಲ್ಲವಿ, ಬಿ ಮೋರ್ ಸ್ಪೆಸಿಫಿಕ್. ಯಾ, ಅಲ್ಲಿ ಹೋದಾಗ ನಾನು ಹೇಳಿದೆ, ಸೊ ನನಗೆ ಆ ತರ ರಿಲೇಶನ್ಶಿಪ್ ಬೇಡ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಪೇಷನ್ಸ್ ಇಂದ ಇರೋಳು, ಪೇಷನ್ಸ್ ಇಂದಾನೆ ನಾನು ಹೇಳಕ್ ಟ್ರೈ ಮಾಡ್ತೀನಿ, ನೋಡು ನಾವಿಬ್ರು ಚೆನ್ನಾಗಿದೆ ಲೈಫು, ನಿಮ್ಗೆ ಈ ತರ ಇರಕ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಲೆಫ್ಟ್ ಟು ಯು, ನನ್ ಜಗಳ ಗಿಗ್ಳ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ನನ್ ವೆನ್ ಇಟ್ ಕಮ್ಸ್ ಟು ಮೈ ಸೆಲ್ಫ್ ರೆಸ್ಪೆಕ್ಟ್ ಅಫ್ಕೋರ್ಸ್ ನಾನು ಜಗಳ ಮಾಡ್ತೀನಿ, ಇಷ್ಟು ಹೇಳ್ದೆ ನಾನು. ಅದಕ್ಕೆ ಅವರು, ನೀವ್ ಪೇಷನ್ಸ್ ಇದ್ರೆ ಹೇಗಾಗುತ್ತೆ, ನೀವು ನಮ್ಗೆ ಜಗಳ ಮಾಡೋ ಅಂತವ್ರು ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಓಕೆ ನಾವು ಕಾಲ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ಸರಿ ಓಕೆ, ನನ್ಗೆ ಕಾಲ್ ಎಲ್ಲ ಬೇಕಾಗಿಲ್ಲ, ನಾನು ಅಷ್ಟು ಏನೋ ನನ್ಗೆ ಅಷ್ಟು ಪೇಷನ್ಸ್ ಇಂದ ಕಾಯ್ದುಕೋ ಆಗೋದಿಲ್ಲ, ನನ್ಗೆ ಬೇರೆ ವರ್ಕ್ ಕೂಡ ಇರುತ್ತೆ, ಏನಿದೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಐ ಡೋಂಟ್ ಮೈಂಡ್, ನಾನ್ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಐ ಡೋಂಟ್ ಮೈಂಡ್ ಅಂತ ಹೇಳಿದೆ. ಅದಕ್ಕೆ ಅವರು, ಇಟ್ಸ್ ಅ ಗುಡ್ ಟ್ರೈ ಬಟ್ ಸೆಲೆಕ್ಟ್ ಮಾಡೋದಕ್ ಆಗ್ಲಿಲ್ಲ, ನಿಮ್ಗೆ ಕಾರ್ ಡ್ರೈವಿಂಗ್ ಮಾಡೋದ್ ಬರಲ್ಲ ಮತ್ತೆ ನೀವು ಜಗಳ ಮಾಡಲ್ಲ ಅಂತ ಹೇಳಿದ್ರಿ, ಸೊ ಇದರಿಂದ ನಾನು ಸೆಲೆಕ್ಟ್ ಮಾಡೋದಕ್ ಆಗಲ್ಲ ಅಂತ ಹೇಳಿದ್ರು. ಓಕೆ ಫೈನ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ನಾನು ಒಂದು ಫೀಡ್ಬ್ಯಾಕ್ ಕೊಟ್ಟು ಬಂದೆ, ನೀವು ಸರಿಯಾಗಿ ಏನು ಆಡಿಷನ್ ತಗೊಳ್ವಾಗ ತುಂಬಾ ನೀವು ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಹೇಳ್ಬಿಟ್ಟೆ ಬಂದೆ ಅವ್ರಿಗೆ ನಾನು. ಓಕೆ ಓಕೆ, ಇವಾಗ ಅರ್ಪಿತಾ ಅರ್ಪಿತಾ ಮಾತಾಡ್ತಾರೆ. ಯಸ್ ಅರ್ಪಿತಾ, ಪಲ್ಲವಿ ನೀವು ಹೇಳಿದ್ರಿ ನನಗೆ ಪೇಷನ್ಸ್ ಇದೆ ಅಂತ ಫಸ್ಟ್ ಹೇಳಿದ್ರಿ, ಈಗ ನೋಡಿದ್ರೆ ಇಲ್ಲ ನಂಗೆ ಪೇಷನ್ಸ್ ಇಂದ ಇಲ್ಲ ಇವಾಗ್ಲೇ ಹೇಳ್ಬೇಕು ಅಂತ ಹೇಳ್ತಿದ್ರ. ಫಸ್ಟ್ ಆಫ್ ಆಲ್ ನೀವು ಅವ್ರಲ್ಲಿ ಕೇಳಿದಾಗ ನಾವು ಒಂದು ಏನಾದ್ರು ಒಂದು ಹೋದ್ರೆ ರಿಸಲ್ಟ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಲ್ವಾ, ನಾವು ತುಂಬಾ ಎಕ್ಸೈಟೆಡ್ ಆಗಿ ಸೆಲೆಕ್ಟೆಡ್. ಅವರು ಅಲ್ಲಿಗೂ ಹೇಳಿದ್ದಾರೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ಅಂತ, ನೀವಾಗ ನೀವೇ ಎಲ್ಲ ಕ್ರಿಯೇಟ್ ಮಾಡ್ಕೋತಾ ಇದೀರಾ. ನಂಗೆ ಟ್ಯಾಲೆಂಟ್ ಏನು ಮಾಡ್ಕೊಂಡಿಲ್ಲ ಮೇಡಮ್, ಹಲೋ ಎಕ್ಸ್ಕ್ಯೂಸ್ ಮೀ, ಕ್ರಿಯೇಟ್ ಏನು ಮಾಡ್ಕೊಂಡಿಲ್ಲ, ನಾನು ಅಲ್ಲಿ ಏನು ಮಾತು ಕೂಡ ಆಡಿಲ್ಲ, ನಾನು ಅಲ್ಲಿ ಜಗಳನು ಮಾಡಿಲ್ಲ. ಓಕೆ, ನಾನು ಕ್ರಿಯೇಟ್ ಏನು ಮಾಡ್ಕೊಂಡಿಲ್ಲ. ಆ ತರ ಕ್ವೆಶ್ಚನ್ ಕೇಳಿದ್ರಲ್ಲ, ನೀವು ಹೇಳಬೇಕಿತ್ತು ಶೋ ರಿಲೇಟೆಡ್ ಕ್ವೆಶ್ಚನ್ ಕೇಳಿ, ಇಲ್ಲಿ ನಾನು ಸೂಪರ್ ಜೋಡಿನೋ ಆ ತರ ಶೋಗೆ ಹೋಗ್ತಾ ಇಲ್ಲ, ನಾನು ಬಂದಿರೋದ್ ರಿಯಾಲಿಟಿ ಶೋ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ಗೆ, ಈ ತರ ರಿಲೇಟೆಡ್ ಕ್ವೆಶ್ಚನ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಅಲ್ಲೇ ಅವ್ರ ಮುಖದ ಮೇಲೆ ಹೇಳ್ಬೇಕು. ಐ ಥಿಂಕ್ ನೀವು ಉತ್ತರ ಕೊಡಬಹುದು ಅನ್ಸುತ್ತೆ ರಾಘಾ, ವೈ ದೇ ಆಸ್ ದೀಸ್ ಕೈಂಡ್ ಆಫ್ ಕ್ವೆಶ್ಚನ್. ಇದರ ಅಂತ ಕೇಳಿದ್ರಲ್ಲಿ ತಪ್ಪೇನು ಇಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ಈಗ ನಿನ್ನೆನೆ ನೋಡೋಣ, ಈಗ ಯಾರೋ ಒಬ್ಬ ಹುಡುಗಿ ಕಲ್ಲೊಡಿಲಿಲ್ಲ, ಬಂದ್ ಯಾರೋ ಒಬ್ಬ ಹುಡುಗ ಕಲ್ಲೊಡ್ದ ಅಲ್ವಾ, ಸೊ ಶೋ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಾಯ್ ಫ್ರೆಂಡ್ ಇದನ್ನ ಜಗಳ ಆಡ್ತೀರಾ ಏನಕ್ಕೆ ಸುಮ್ಮನೆ ಒಂದು ಟ್ರಿಗರ್ ಮಾಡೋದಕ್ಕೆ, ಈಗ ನನ್ ಬಾಯ್ ಫ್ರೆಂಡ್ ಜೊತೆ ನಾನು ಜಗಳ ಆಡಲ್ಲ, ನನಗ್ ಪೇಷನ್ಸ್ ಇದೆ ಅಂದ್ರು, ಬಟ್ ಅಲ್ಲಿ ಆಡಿಷನ್ ಅಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀವಿ ಅಂದಾಗ ಆ ಪೇಷನ್ಸ್ ಯಾಕಿರ್ಲಿಲ್ಲ?
ಹೊರಗಡೆ ನಾವು ಶೋಗ್ ಹೋದ್ಮೇಲೆ ಅಲ್ಲಿಗೆ ಪೇರೆಂಟ್ಸ್ ಬರೋದು, ಬಾಯ್ ಫ್ರೆಂಡ್ಸ್ ಬರೋದು, ಫ್ರೆಂಡ್ಸ್ ಬರೋದು, ನಮ್ಮ ಹುಡುಗಿನ ಕಳಿಸಿ ಅಂತ ಜಗಳ ಮಾಡೋದು, ಗಲಾಟೆ ಮಾಡೋದು, ಕಲ್ಲಿ ಎಸೆಯೋದು ತುಂಬಾ ಆಗಿದಾವೆ. ಒಂದು ಟಾಸ್ಕ್ ನಡಿಬೇಕಾದ್ರೆ ಆ ದಿನ ಟಾಸ್ಕ್ ಮಾಡ್ಲಿಲ್ಲ, ನಾವು ಸಂಜೆ ಮಾಡಿದೀವಿ, ಬೆಳಗ್ಗೆ ಇದ್ದಿದ್ದು ಟಾಸ್ಕ್ ನ ಸಂಜೆ ಮಾಡಿದೀವಿ. ಯಾಕೆ ಈ ತರ ಕಿರಿಗಳಿಂದ, ಈ ತರ ಗಲಾಟೆಗಳಿಂದ? ಮತ್ತೆ ಒಂದು ಓಪನ್ ಆಗಿ ಹುಡುಗಿ ಯಾವ ತರ ಇದ್ದಾರೆ, ಏನ್ ಕ್ಯಾರೆಕ್ಟರ್. ಈಗ ನಾವು 10 ಜನನೂ ಒಂದೇ ತರ ತಗೊಳಕ್ ಆಗಲ್ಲ, 10 ಜನದಲ್ಲೂ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರ್ಬೇಕು. ಈಗ ನಾನ್ ಸ್ಟ್ರಾಂಗ್, ಅವಳು ವೀಕ್ ಇರ್ಬೇಕು, ಇನ್ನೊಂದು ಹುಡುಗಿ ಜಗಳ ಅಥವಾ ಕೋಪ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ 10 ಜನ ಬೆರ್ತಾಗ್ಲೇ ಅಲ್ವಾ, ಒಬ್ರು ಯಾರು ರಿಯಲ್ ಟ್ಯಾಲೆಂಟ್ ಏನು ಅಂತ ಆಚೆ ಬರೋದು. ಈಗ ಎಲ್ಲಾನು ಒಂದೇ ತರ ತಗೊಂಡ್ರೆ, ಅಲ್ಲಿ ಯಾರು ಟಾಸ್ಕ್ ಮಾಡಲ್ಲ, ಸಗಣಿ ಮುಟ್ಟಲ್ಲ ಅಂತಾರೆ, ಬಿಸಿಲಲ್ಲಿ ಬರಲ್ಲ ಅಂತಾರೆ, ಬೆಂಕಿಲಿ ಆರಲ್ಲ ಅಂತಾರೆ. ನಾವು ಕಾಲು ಕೈ ಎಲ್ಲ ಸುಟ್ಕೊಂಡು ಬಂದಿದ್ದೀವಿ. ಇಲ್ಲ ಡ್ಯಾನ್ಸ್ ಮಾಡೋರ್ನ ತಗೊಂಡ್ರೆ ಡ್ಯಾನ್ಸ್ ಶೋ ಅಲ್ಲ ಅದು. ಈಗ ಒಬ್ರು ಡ್ಯಾನ್ಸ್ ಮಾಡಿರೋರ್ನ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀವಿ, ಒಬ್ರು ಆಡಳವ್ರನ್ನ ಸೆಲೆಕ್ಟ್ ಮಾಡಿರ್ತೀವಿ, ಒಬ್ರು ಚೆನ್ನಾಗಿರೋರ್ನ ಸೆಲೆಕ್ಟ್ ಮಾಡಿರ್ತೀವಿ ಅಲ್ವಾ. ಇವರೆಲ್ಲರಿಗೂ ಈಗ ಈ ತರ ಕ್ವಶನ್ ಕೇಳ್ತಾ ಹೋದ್ರೆ, ನಿಮ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ, ನಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಕೇಳ್ತಾ ಹೋದ್ರೆ ಇಡೀ ದಿನ ಬೇಕಾಗತ್ತೆ ಆನ್ಸರ್ ಮಾಡೋದಕ್ಕೆ. ಹಾಗೇನೆ ಓದಿರೋರ್ಗೆಲ್ಲ ಕೆಲಸ ಸಿಗ್ಬೇಕು, ಓದಿರೋರೆಲ್ಲರೂ ಕೆಲಸ ಮಾಡ್ಬೇಕು ಅನ್ನಂಗಾಯ್ತು. ನಮಗೂ ಒಂದು ಏನೋ ಒಂದು ಇರುತ್ತೆ ಮೈಂಡಲ್ಲಿ, ಈ ಹುಡುಗಿಯಿಂದ ನಾವ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಥವಾ ಈಗ ಇವರು ಪಲ್ಲವಿ ಅಲ್ವಾ, ಪಲ್ಲವಿಯಿಂದ ನಾವು ಇನ್ನ ಒಂದು ಪಲ್ಲವಿ ಪ್ರಶ್ನೆ ಮಾಡಿದ್ದೇನೆಂದ್ರೆ ಸ್ಯಾಕ್ರಿಫೈಸ್ ಅಂದ್ರೆ ಸ್ಯಾಕ್ರಿಫೈಸ್ ನಾನು ಹೇಳ್ತೀನಿ ನೋಡಿ. ಈಗ ನೀವ್ ಏನ್ ಸ್ಯಾಕ್ರಿಫೈಸ್ ಮಾಡ್ತೀರಂತ ನಮ್ಮನೆ ಕೇಳಿದಾಗ ನಾನು ಹೇಳ್ದೆ, ಈಗ ಇಲ್ಲಿ ಪಿಜ್ಜಾ ಬರ್ಗರ್ ಎಲ್ಲ ತಿಂತೀವಿ, ಅದನ್ನಲ್ಲಿ ತಿನ್ನಕ್ಕಾಗಲ್ಲ, ಅದೇ ಒಂದು ದೊಡ್ಡ ಸ್ಯಾಕ್ರಿಫೈಸ್. 24 hours ಮೊಬೈಲ್ ಇಟ್ಕೊಂಡಿರ್ತೀವಿ ನಾವು, ಫೋನ್ ಕೈಯಲ್ಲಿ ಮೊಬೈಲ್ ಇರ್ಲೇಬೇಕು, ಬಟ್ ಅಲ್ಲಿ ಇರಲ್ಲ, ಅದೇ ದೊಡ್ಡ ಸ್ಯಾಕ್ರಿಫೈಸ್ ಅಲ್ವಾ. ಸೊ ಇದಕ್ಕಿಂತ ಏನ್ ಬೇಕು, ಅಪ್ಪ ಅಮ್ಮನ್ ಬಿಟ್ಟಿರ್ತೀವಿ ಆತರ ಹೇಳ್ಬೋದಲ್ಲ. ಒಂದೊಂದು ಹೇಳ್ತವ್ರೆ ಇಷ್ಟೇ ನಂದು ಸ್ಯಾಕ್ರಿಫೈಸ್ ಮಾಡೋದು, ಇದ್ರ ಮೇಲೆ ನಾನು ಸ್ಯಾಕ್ರಿಫೈಸ್ ಮಾಡಕ್ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ನೀವ್ ಹೇಳ್ಬೇಕಿದಲ್ಲ ಈಗ ಎಲ್ಲಾನು ಹೆಂಗ್ ಕೇಳ್ತಾರೆ, ನಾವು ಪ್ರಿಪೇರ್ ಆಗ್ತೀವಿ ಆಡಿಷನ್ ಏನ್ ಬೇಕು ಹೇಳಿ, ನಾವು ಪ್ರಿಪೇರ್ ಆಗ್ತೀವಿ ಅಂದ್ರೆ ರಿಯಲ್ ಟ್ಯಾಲೆಂಟ್ ಎಲ್ಲಿ ಸಿಗ್ತಾರೆ ಪ್ರಿಪೇರ್ ಆಗೋದಿದ್ರೆ. ಇವಾಗ ಈ ಹೋಲ್ ಪಾಯಿಂಟ್ ಅಲ್ಲಿ ನಿಮ್ ಪಾಯಿಂಟ್ ಏನು, ಏನ್ ತಪ್ಪು ಅಂತ ಅಂತಿದ್ದೀರಾ? ಅವ್ರೇನ್ ಹೇಳ್ತಾರೆ ಸ್ಯಾಕ್ರಿಫೈಸ್ ಅಂತ ಹೇಳ್ತಿದ್ದಾರೆ, ಅದು ಅದು ಬೇರೆ ರೀತಿಯಲ್ಲಿ ಸೌಂಡ್ ಆಯ್ತು ನನಗೆ ಅಂತ ತಿಳ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಏನ್ ನಿಮ್ ಮನಸ್ಥಿತಿ ಹೆಂಗಿರುತ್ತೋ ಹಂಗ ಹೋಗುತ್ತೆ ಅಷ್ಟೇ. ನೀವು ಅಲ್ಲಿ ಹೋಗಿದ್ದೀರಾ, ನೀವು ಸೆಲೆಕ್ಟ್ ಆಗಿದ್ದೀರಾ, ಏನ್ ಸ್ಯಾಕ್ರಿಫೈಸ್ ಅಂತ ನಾನು ವಾಪಸ್ ಕ್ವೆಶ್ಚನ್ ಮಾಡಿದಾಗ ದೇವರ್ ಬ್ಲಾಂಕ್. So there is something fishy. They were expecting something from her, telling ana innu enaru helli innu enaru avaru thumba addict agiradana sacrifice martini anta helli appa amma nenru sacrifice maadu hogle beko palavi illa allegation bande adu iga nodi one nimisha maadi anta kelidra idella common procedure innondu innondu ivurna select maadid main reason enu andre ivurna ivurnu kelidru yen sacrifice martira anta na ibru madveyagi mure tingal agididdu she was ready to sacrifice me my family her family ಅಂಡ್ ಅವ್ರವ್ರದ್ದು ಏನು ಇದಿತ್ತು ಅದೊಂದು ಕಂಟೆಂಟ್ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡೋದು ಎಲ್ಲರೂ ಮಾಡಲೇಬೇಕು. ಮದುವೆಯಾಗಿ 3 ತಿಂಗಳಿಗೆ ನಾನು ಮದುವೆಯಾಗಿ 3 ತಿಂಗಳಿಗೆ ಶಿ ಹ್ಯಾಡ್ ಟು ಗೋ ಟು ದ ಶೋ. ಸೊ ಅದೊಂದು ಕಂಟೆಂಟ್ ಇಷ್ಟ ಆಯ್ತು ಅವ್ರಿಗೆ, ಕರ್ಕೊಂಡ್ರು. ಸ್ಯಾಕ್ರಿಫೈಸ್ ಅಲ್ವಾ ಅದು, ಬಿಗ್ ಸ್ಯಾಕ್ರಿಫೈಸ್ ಅಲ್ವಾ? ಯಾರು ಮದುವೆಯಾಗಿ 3 months ಬರ್ತಾರೆ? ಕ್ವಶನ್ ಕೇಳ್ಬಿಟ್ಟು ನಾವೀಗ ಬರ್ತಾರೆ ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ಕೇಳ್ಬಿಟ್ಟು ಆನ್ಸರ್ ನ ಮಾಸ್ಟರ್ ಹೇಳ್ತಾರ, ಸೊ ಆನ್ಸರ್ ಬರ್ದ್ಬಿಡಿ ನಿಮಗೆ ಆನ್ಸರ್ ಗೊತ್ತಾಗ್ತಿಲ್ಲ ಅನ್ಬಿಟ್ಟು ಮಾಸ್ಟರ್ ಹೇಳ್ತಾರೆ ಆಡಿಷನ್ ತರ ನೋಡಿ. ಯಾಕಂದ್ರೆ ಒಳ್ಳೆ ರಿಯಾಲಿಟಿ ಶೋ ಅಂದ್ರೆ ಈಗ ನೀ ಸೆಲೆಕ್ಟ್ ಆಗಿಲ್ಲ ಅನ್ಬಿಟ್ಟು ಇದೇ ಆಗ್ತಿರೋದು. ಏನಾಗ್ತಿದೆ ಗೊತ್ತಾ, ಒಳಗಡೆ ಹೋಗ್ತಾರೆ ಆಡಿಷನ್ ಅಟೆಂಡ್ ಮಾಡ್ತಾರೆ, ಅವರಲ್ಲಿ ಅವ್ರಲ್ಲಿ ಕೋಪ ಬರುತ್ತೆ, ಹೊರಗಡೆ ಬಂದು ಬ್ಲಾ ಬ್ಲಾ ಮಾಡ್ಬಿಟ್ಟು ಹೋಗ್ತಿದ್ದಾರೆ ಅಷ್ಟೇ. ವಾಪಸ್ ನಿಮ್ ಜೊತೆ ಮಾತನಾಡ್ತೀನಿ ಪಲ್ಲವಿ, ಅಲ್ಲಿ ಟೇಕ್ ಎ ಶಾರ್ಟ್ ಬ್ರೇಕ್. ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.